ಕಡೆಗೂ ನಾನು ಕೈಯಾರೆ ನನ್ನ ಭಾಗದ ಪಾಯಸನ ತ್ಯಾಗ ಮಾಡ್ತಿದ್ದೀನಿ. ತ್ಯಾಗ ಮಾಡಿರೋದು ನೀನೊಬ್ನೇ ಅಲ್ಲ ಅಣ್ಣ, ತಂಡನ ನೋಡು. ಈ ನಾರಾಯಣ ತುಂಬಾ ಚಾಲಾಕಿ ಬ್ರಹ್ಮದೇವನನ್ನು ತನ್ನ ಮಾಯೆಯಿಂದ ವಶ ಮಾಡ್ಕೊಂಡ್ಬಿಟ್ಟ. ಈಗ ನಾನು ಏನಾದ್ರೂ ಹೊಸ ಉಪಾಯ ಹುಡುಕ್ಲೇಬೇಕು. ಆದ್ರಿಂದ ಬ್ರಹ್ಮದೇವನಿಗೆ ಸಹಾಯ ಆಗ್ಬೇಕು. ನಮ್ಮ ವೃಂದಾವನದಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬ್ರಾಹ್ಮಣರೇ. ನಿಮಗೆ ನಾವು ಸತ್ಕಾರ ಮಾಡುವಂತ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಅನ್ಕೊಂಡಿದ್ದೀವಿ. ಧನ್ಯವಾದ ಬ್ರಾಹ್ಮಣರೇ. ಕಡೆಗೂ ನಿಮ್ಮ ಲೀಲೆಯಿಂದ ನನಗೆ ಊಟ ಮಾಡೋ ಹಾಗೆ ಮಾಡೇ ಬಿಟ್ರಲ್ವ ನಾರಾಯಣ? ಹೌದು ಬ್ರಹ್ಮದೇವ, ನನಗೆ ಇಷ್ಟ ಇರ್ಲಿಲ್ಲ ನೀವು ಇಲ್ಲಿಂದ ಖಾಲಿ ಹೋಟೆಲಿ ಹೋಗೋದು. ಧನ್ಯವಾದ ಬ್ರಹ್ಮದೇವ. ಬ್ರಾಹ್ಮಣರು ನಮ್ಮ ವೃಂದಾವನದಿಂದ ಖಾಲಿ ಹೋಟೆಲ್ ಅಂತೂ ಹೋಗ್ಲಿಲ್ಲ. ಹೇ ನಾರಾಯಣ, ನಿನಗೆ ಕೋಟಿ ಕೋಟಿ ಧನ್ಯವಾದ. ಹೌದು ಸ್ವಾಮಿ, ಇದೆಲ್ಲ ಸಾಧ್ಯವಾಗಿದ್ದು ಈ ಪುಟ್ಟ ಮಕ್ಕಳಿಂದ. ನಾವು ಇವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು, ಯಾಕಂದ್ರೆ ಇವರಿಂದನೇ ನಾನು ನನ್ನ ಮಾತು ಉಳಿಸ್ಕೊಳಕ್ ಸಾಧ್ಯವಾಗಿತ್ತು. ಬಲರಾಮ ಬಾಯಿಲಿ. ನನ್ ಮುದ್ದಿನ ಬಲರಾಮ, ನಮಗ್ ಗೊತ್ತೇ ಆಗ್ಲಿಲ್ಲ ನಮ್ ಮಕ್ಕಳು ಯಾವಾಗ ಇಷ್ಟು ದೊಡ್ಡೋರಾಗಿ ಬುದ್ಧಿವಂತರಾದ್ರು ಅಂತ. ಹೌದು ಅಕ್ಕ, ಯಾವ ಸ್ಥಳದಲ್ಲಿ ತಿಳುವಳಿಕೆ ಇರೋ ಮಕ್ಕಳಿರ್ತಾರೋ ಆ ಸ್ಥಳ ಎಲ್ಲದಕ್ಕಿಂತ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಮಕ್ಕಳೇ, ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಗಾಗಿ ಇಟ್ಟಿದ್ದ ಹಾಲು ಮೊಸರು ಬೆಣ್ಣೆ ಏನು ಉಳ್ದಿಲ್ಲ, ಹಾಗಾಗಿ ನಾವು ನಿಮ್ಗೆ ವಿಶೇಷ ಔತಣ ಮಾಡಕ್ ಆಗಲ್ಲ ಇವತ್ತು. ಹೌದು ಮಕ್ಕಳೇ, ನಮ್ ಎಲ್ರನ್ನೂ ಕ್ಷಮಿಸ್ಬಿಡಿ. ಅಣ್ಣ ಅಮ್ಮನ್ಗೆ ಹೇಳು, ಇವತ್ತು ನಮ್ಗೆ ಎಲ್ಲ ಅಮ್ಮಂದಿರಿಂದ ಸಿಕ್ಕಿರೋ ಪ್ರೀತಿ ಇದೆ ಅಲ್ವಾ, ಅದು ಬೆಣ್ಣೆ ಸಿಹಿಗಿಂತ ತುಂಬಾ ಹೆಚ್ಚು ಸಿಹಿಯಾಗಿರುತ್ತೆ ಅಂತ. ಅಮ್ಮ, ಹಾಲು ಮೊಸರು ಬೆಣ್ಣೆಗಿಂತ ನಿಮ್ ಪ್ರೀತಿನೇ ನಮ್ಗೆ ತುಂಬಾ ಸಿಹಿಯಾಗಿರುತ್ತೆ. ನಮ್ಗೆ ಬೆಣ್ಣೆ ತುಂಬಾ ಇಷ್ಟ, ಯಾಕಂದ್ರೆ ಅದ್ರಲ್ಲಿ ನಿಮ್ ಪ್ರೀತಿ ಇರುತ್ತೆ. ತಮ್ಮ, ನೀನು ನಿನ್ ಲೀಲೆಯಿಂದ ಎಲ್ರೂ ನಿನ್ ತರಾನೇ ಮಾಡ್ಕೊಂಡ್ಬಿಟ್ಟಿದ್ಯಾ, ನನ್ಗೆ ಹೆಮ್ಮೆ ಆಗ್ತಿದೆ ನಾನು ಅಂತ ಒಂದು ತಂಡದ ಸದಸ್ಯ ಅಂತ. ಇದು ಮಥುರಾದಲ್ಲಿ ನಡೆಯುವ ಎಲ್ಲ ಉತ್ಸವಕ್ಕಿಂತ ತುಂಬಾ ಅದ್ಧೂರಿಯಾದ ಉತ್ಸವ ಆಗಬೇಕು, ಎಲ್ಲ ಕಾಲಕ್ಕೂ ಸರ್ವಶ್ರೇಷ್ಠವಾಗಿರಬೇಕು. ಮತ್ತು ಗೋಕುಲದ ಜನರ ಅಂತ್ಯ ಆಯ್ತು ಅಂತ ಅಕ್ರೂರ ಸುದ್ದಿ ತಂದ ತಕ್ಷಣ ಅದೇ ಕ್ಷಣದಿಂದ ಮಥುರಾದಲ್ಲಿ ಅದ್ಧೂರಿ ಉತ್ಸವದ ಆಯೋಜನೆಯಾಗುತ್ತೆ. ಇಂಥ ಉತ್ಸವ ಇಲ್ಲಿವರೆಗೂ ಯಾರೂ ನೋಡಿರೋದಿಲ್ಲ. ಮಹಾರಾಜರಿಗೆ ಜಯವಾಗಲಿ. ಅಕ್ರೂರ ಹೇಳು, ಗೋಕುಲದ ಜನರೆಲ್ಲ ಸತ್ ಹೋಗಿದ್ದಾರೆ ಅಂತ. ಮಹಾರಾಜ, ಅಕ್ಕಪಕ್ಕದ ಎಲ್ಲ ಹಳ್ಳಿಯವರು, ಗೋಕುಲ ಜನಗಳು, ಪ್ರಾಣಿ ಪಕ್ಷಿಗಳು, ಗೋಕುಲದ ಅಕ್ಕಪಕ್ಕದಲ್ಲೇನು ಗೋಕುಲದಿಂದ ಯಾರು ಹೊರಗಡೆ ಬರೋದನ್ನ ನೋಡ್ಲೇ ಇಲ್ಲ. ಇದರಿಂದ ಏನ್ ಅನಿಸ್ತಾ ಇದೆ ಅಂದ್ರೆ, ಏನನ್ಸುತ್ತೆ? ನನಗನ್ಸೋ ಹಾಗೆ ಅವರ ಅಸ್ತಿತ್ವ ವಾಸ್ತವದಲ್ಲಿ ಅಳಿಸೋಗಿದೆ ಮಹಾರಾಜ. ಅಕ್ರೂರ,
ಈ ಶುಭ ಸಮಾಚಾರ ಕೇಳೋದಕ್ಕೆ ನನ್ನ ಎರಡು ಕಿವಿಗಳು ಕಾತುರರಾಗಿದ್ವು. ಇದೇನು ಶುಭ ಸಮಾಚಾರ ಅಲ್ವಾ ಅಕ್ರೂರ? ಮಹಾರಾಜ, ಇದೊಂದು ವೇಳೆ ನಿಜ ಆಗಿದ್ರು ಅದ್ಭುತವಾದ ಶುಭ ಸಮಾಚಾರನೇ. ಆದ್ರೂ ಒಂದು ವೇಳೆ ಹೀಗೂ ಆಗಿರಬಹುದಲ್ವಾ? ಅವರು ಯಾವುದೋ ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ರು ಇರಬಹುದು. ಆದ್ರೆ ನಾವು ಆ ರಹಸ್ಯ ಜಾಗನ ಯಾಕೆ ಕಂಡುಹಿಡಿಯೋಕಾಗ್ತಿಲ್ಲ ಅಕ್ರೂರ? ಇದು ಇದನ್ನೆಲ್ಲ ನೋಡ್ತಿದ್ಯಾ? ಮಥುರಾದಲ್ಲಿ ಮಹಾ ಉತ್ಸವಕ್ಕೆ ತಯಾರಿ ಅದ್ಧೂರಿಯಾಗಿ ನಡೀತಾ ಇದೆ. ನೀನು ಶುಭ ಸಮಾಚಾರದ ಬದಲಿಗೆ ಕೆಟ್ಟ ಸುದ್ದಿ ತಂದಿದ್ದೀಯ. ನಿನಗೆ ಶುಭ ಸಮಾಚಾರ ತರೋಕಾಗ್ಲಿಲ್ಲ ಅಂದ್ರೆ ಹೊರಟೋಗು, ನನ್ನ ಕಣ್ಣು ಮುಂದಿಂದ ಹೊರಟೋಗು. ನೀನು ಗೋಕುಲಾನ ಯಶಸ್ವಿಯಾಗಿ ನಾಶ ಮಾಡಿದೀಯ. ಅದನ್ನ ನಾನು ಮಾಡಿದ್ದೀನಿ. ಆದ್ರೆ ಗೋಕುಲದ ಜನ ಅವರೆಲ್ಲ ಜೀವಂತವಾಗಿದ್ದಾರೆ. ನಾನು ಅಂದುಕೊಂಡೆ ನಾನು ಗೆದ್ದೆ ಅಂತ, ಮತ್ತೆ ನಾನು ಈ ವಿಜಯದ ಉತ್ಸವ ಆಚರಿಸ್ತೀನಿ ಅಂತ. ಆದ್ರೆ ಇಲ್ಲ, ಆ ದೇವತೆಗಳ ಮೋಸ ಯಾವತ್ತು ಮುಗಿಯೋದೇ ಇಲ್ಲ. ಆ ಮಾಯಾವಿ ಬಾಲಕನ ಜನ್ಮ ಆಯ್ತು, ಆಗ್ಲೂ ಮೋಸ ಮಾಡಿದ್ರು. ನನ್ನ ತಂಗಿ ಪೂತನಿನ ಮೋಸದಿಂದ ಕೊಂದ್ರು. ಆಮೇಲೆ ಶಕಟಾಸುರ ತ್ರಿಣಾವತ, ಮತ್ತೆ ವಿಂಧ್ಯವಾಸಿನಿಯ ಮೋಸ. ನಾನು ಈ ಗಡಿ ಮೇಲೆ ಯಾವಾಗ್ಲೂ ಕಣ್ಣಿಟ್ಟಿರ್ತೀನಿ, ಆ ಬಾಲಕನನ್ನ ಕಾಪಾಡ್ತೀನಿ. ಮತ್ತೆ ಈಗ ಇದು ನನಗೆ ಹೇಗೆ ಸಿಗ್ತಾನೆ? ಆ ಮಾಯಾವಿ ಬಾಲಕ ಹೇಗಾಗತ್ತೆ ಅವನ ಮೃತ್ಯು? ನಾನು ಈ ದೇವತೆಗಳ ಮೋಸಕ್ಕೆ ಉತ್ತರ ಕೊಡ್ಲೇಬೇಕು, ಕೊಡ್ಲೇಬೇಕು ಈ ಮೋಸಕ್ಕೆ ಉತ್ತರ. ಗುರು ಶುಕ್ರಾಚಾರ್ಯ, ಹೇಳು ಕಂಸ, ನಿನಗೆ ಸಾಕ್ಷಿ ಸಿಕ್ತಾ? ಗುರುಗಳೇ, ನಿಜ ಏನಂದ್ರೆ ಆ ಗೋಕುಲದ ಜನ ಇನ್ನೂ ಬದುಕಿದ್ದಾರೆ. ನನಗೆ ಪೂರ್ತಿ ವಿಶ್ವಾಸ ಇದೆ. ನಿಮಗೆ ಈ ವಿಷಯದ ಬಗ್ಗೆ ಖಂಡಿತ ಗೊತ್ತಿದೆ. ಕೃಪೆ ಮಾಡಿ ನನಗೆ ಸಹಾಯ ಮಾಡಿ, ನಾನು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ ಗುರುಗಳೇ. ಆದ್ರೆ ಆ ಮಾಯಾವಿ ಬಾಲಕನ್ನ ಹುಡುಕೋದಕ್ಕೆ ನನಗೆ ಸಹಾಯ ಮಾಡಿ ಗುರುಗಳೇ. ಒಂದು ವೇಳೆ ನೀವು ನನಗೆ ಹೇಳಲಿಲ್ಲ ಅಂದ್ರೆ ನಾನು ಅಂದ್ಕೋತೀನಿ ನಿಮ್ಮನ್ನ ಗುರು ಅಂದ್ಕೊಳ್ಳೋದು ವ್ಯರ್ಥ ಅಂತ. ಈ ಸಲ ಈ ಪರೀಕ್ಷೆ ನಿಮಗೂ ಕೂಡ ಗುರುಗಳೇ. ನಿಮಗೆ ಬೇಕಾಗಿರೋದು ಇಷ್ಟೇ ಅಲ್ವಾ ಮಹಾದೇವ? ಇವತ್ತು ನನಗೆ ಜ್ಞಾನದ ಮೂಲಕ ತಿಳಿದಿರೋ ವಿಷಯನ ಕಂಸನಿಗೆ ಹೇಳಬಾರ್ದು ಅನ್ನೋದು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಹಾಗೆ ಆಗ್ಲಿ ಪ್ರಭು, ನಾನು ಮಹಾದೇವಂಗೆ ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ಮೀರಕ್ಕಾಗಲ್ಲ. ಏನು ಮಾಡ್ಲಿ, ಅದರಿಂದ ಕೃಷ್ಣನ ಮೋಸದ ಬಗ್ಗೆ ಕಂಸನಿಗೆ ಗೊತ್ತಾಗಬೇಕು. ಕಂಸ, ನನಗೆ ನಾಳೆ ಬೆಳಿಗ್ಗೆವರೆಗೆ ಸಮಯ ಕೊಡು. ನಾನು ನಿನಗೆ ಖಂಡಿತ ಏನಾದರೂ ಯೋಚನೆ ಮಾಡಿ ಸೂಚನೆ ಕೊಡ್ತೀನಿ. ಈಗ ಬ್ರಹ್ಮದೇವರ ಸ್ಪರ್ಧೆ ಮುಗೀತಲ್ವಾ? ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ ವೃಂದಾವನನೇ ಪೂರ್ತಿ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಸುಂದರವಾದ ಜಾಗ ಅಂತ. ಅವರೇ ಹೇಳಿದ್ರಲ್ಲ, ವೃಂದಾವನನೇ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಸುಂದರವಾದ ಜಾಗ ಅಂತ ಸಾಬೀತಾದ್ರೆ ನಾನು ಹಿಂತಿರ್ತೀನಿ ಅಂತ. ಅಣ್ಣ, ಬ್ರಹ್ಮದೇವ ಹಿಂತಿರುಗಿ ಹೋಗಿದ್ದಾರೆ, ಆದ್ರೆ ಅವರು ಇನ್ನೂ ಈ ಮಾತನ್ನ ಒಪ್ಕೊಂಡಿಲ್ಲ. ವೃಂದಾವನ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಸುಂದರವಾದ ಜಾಗ ಅಂತ. ಅವರು ಮಕ್ಕಳ ಮುಂದೆ ಅಸಹಾಯಕರಾಗಿ ಹಿಂತಿರುಗಿದ್ದಾರೆ. ಬ್ರಹ್ಮದೇವ ಇಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋರಲ್ಲ. ಅಣ್ಣ, ಬ್ರಹ್ಮದೇವರ ಆಟ ಇನ್ನು ಬಾಕಿ ಇದೆ. ಹಾಗಿದ್ರೆ ಅವರು ಯಾವ ಹೊಸ ಆಟ ಆಡ್ಬೇಕು ಅಂತ ಇದ್ದಾರೆ ತಮ್ಮ? ಮುಂದಿನ ಆಟ ನಿನ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಣ್ಣ. ನಮ್ಮ ಆತಿಥ್ಯ ಎಲ್ಲಿವರೆಗೂ ಪೂರ್ತಿ ಆಗಲ್ಲ ಅಂದ್ರೆ ಇದು ಸಾಬೀತಾಗಬೇಕು. ಬ್ರಹ್ಮಾಂಡದಲ್ಲಿ ವೃಂದಾವನ ಅತ್ಯಂತ ಸುಂದರವಾದ ಸ್ಥಳ, ಹೌದೋ ಅಲ್ವೋ ಅಂತ. ನಾನು ನಿಮ್ಮ ಮಾತನ್ನು ಒಪ್ಪೋದಿಲ್ಲ.
ವೃಂದಾವನಕ್ಕಿಂತ ಸುಂದರವಾದ ಜಾಗ ಬೇರೆ ಇದೆ ಅಂತ. ನಿಮ್ ಊಟದ ವ್ಯವಸ್ಥೆ ಮಾಡೋಕೆ ನಮ್ ಹತ್ರ ಸಾಕಷ್ಟು ಹಾಲಿಲ್ಲ ಬ್ರಾಹ್ಮಣ್ರೆ. ನಮ್ ಹತ್ರ ಸ್ವಲ್ಪ ಹಾಲು, ಮೊಸರು, ಬೆಣ್ಣೆ, ಪಾಯಸ ಇದೆ. ನಾವು ನಿಮ್ಮನ್ನ ಖಾಲಿ ಹೊಟ್ಟೆಲಿ ಕಳಿಸೋದಿಲ್ಲ ಬ್ರಾಹ್ಮಣರೇ. ಧನ್ಯವಾದ ಬ್ರಹ್ಮದೇವ. ನೋಡುದ್ರಲ್ಲ ವೃಂದಾವನ ಎಷ್ಟು ಸುಂದರವಾಗಿದೆ. ಸುಂದರ ಅಷ್ಟೇ ಅಲ್ಲ, ಬದಲಾಗಿ ಬ್ರಹ್ಮಾಂಡದ ಅತಿ ಸುಂದರವಾದ ಜಾಗ ಆಗಿದೆ ಇದು. ಈ ಜಾಗವನ್ನ ನೋಡಿ ಯಾರಕ್ಕೆ ತಾನೇ ಸಂತೋಷ ಆಗೋದಿಲ್ಲ. ಕ್ಷಮೆ ಕೇಳ್ತೀನಿ ಬ್ರಹ್ಮದೇವ, ನೀವು ಈಗಿನ್ನು ವೃಂದಾವನದಿಂದ ಬಂದಿದ್ದೀರಾ? ನೀವು ಧ್ಯಾನಕ್ಕೆ ಕೂಡೋ ಸಮಯ ಇದು. ಇಲ್ಲಾಂದ್ರೆ ನಾವೆಲ್ಲ ತಿಳ್ಕೋಬೇಕು ಅಂತಿದ್ವಿ. ನಿಮ್ಗೆ ವೃಂದಾವನ ಹೇಗನ್ನಿಸ್ತು ಅಂತ? ಪರವಾಗಿಲ್ಲ, ನೀವು ಧ್ಯಾನ ಮಾಡಿ, ನಮ್ಗೆಲ್ಲ ಹೊರಡೋದಕ್ಕೆ ಅನುಮತಿ ಕೊಡಿ. ನೀವು ಮತ್ತೆ ಯಾಕೆ ಚಿಂತಲಿದ್ದೀರ ಬ್ರಹ್ಮದೇವ? ಶುಕ್ರಾಚಾರ್ಯ, ವೃಂದಾವನದಲ್ಲಿ ಕೃಷ್ಣ ನನ್ನನ್ನು ಕೃಷ್ಣ ನಿಮ್ಮನ್ನ ತನ್ನ ಮಾಯೆಯಿಂದ ಸಿಕ್ಕಾಕಿಸದ್ನ? ಅವನು ತುಂಬಾ ಚಾಲಾಕಿ, ಅದನ್ನೇ ಮಾಡೋದು ಅವನು. ಆದ್ರೆ ಅವನು ಸಾಬೀತ್ ಮಾಡಿಬಿಟ್ಟ ವೃಂದಾವನ ಬ್ರಹ್ಮಾಂಡದಲ್ಲಿ ಅತಿ ಸುಂದರವಾದ ಜಾಗ ಅಂತ. ಯಾಕಂದ್ರೆ ಅಲ್ಲಿರೋ ಜನ ಒಳ್ಳೆಯವರು, ಅವರ ಆಲೋಚನೆಗಳು ಪವಿತ್ರವಾದದ್ದು. ಮಕ್ಕಳು ಒಬ್ಬ ಬ್ರಾಹ್ಮಣಂಗೆ ತಮ್ಮ ತುತ್ತನ್ನ ತ್ಯಾಗ ಮಾಡೋಕ್ಕೆ ತಯಾರಾದ್ರು. ಆದರೆ ವಿಷಯ ಸ್ಥಳದ್ದು, ಅಲ್ಲಿ ಜನರದ್ದಲ್ಲ. ಒಂದು ವೇಳೆ ಆ ಸ್ಥಳ ಆ ಜನರಿಂದ ಸುಂದರವಾಗಿದ್ರೆ, ಆ ಜನನೇ ಅಲ್ಲಿಲ್ಲ ಅಂದ್ರೆ, ಆಗ ಕೃಷ್ಣಂಗೆ ಸಾಬೀತ್ ಮಾಡಕ್ಕಾಗುತ್ತಾ ಅವ್ರು ಇಲ್ದೇನು ವೃಂದಾವನ ಬ್ರಹ್ಮಾಂಡದಲ್ಲೇ ಅತಿ ಸುಂದರವಾದ ಸ್ಥಳ ಅಂತ? ನಿನ್ನ ಮಾತು ಸರಿಯಾಗಿದೆ ಶುಕ್ರಾಚಾರ್ಯ, ಆದ್ರೆ ಇದು ಹೇಗ್ ಸಾಧ್ಯ ಆಗುತ್ತೆ? ವೃಂದಾವನದ ಜನರು ವೃಂದಾವನ ಬಿಟ್ಟು ಯಾಕೆ ಹೋಗ್ತಾರೆ? ಅವರು ಬಿಟ್ಟು ಹೋಗೋದಿಲ್ಲ ಬ್ರಹ್ಮದೇವ, ಅವರನ್ನ ಅಲ್ಲಿಂದ ಅದೃಶ್ಯರಾಗೋ ಹಾಗೆ ಮಾಡಬಹುದಲ್ವಾ? ನೀವು ಬ್ರಹ್ಮದೇವ, ಸೃಷ್ಟಿ ನಿರ್ಮಾತೃ, ಹಳ್ಳಿಯ ಕೆಲವು ಜನರನ್ನ ಅದೃಶ್ಯ ಮಾಡೋದು ನಿಮಗೆ ಅದು ತುಂಬಾ ಸುಲಭದ ಕೆಲಸ ಬ್ರಹ್ಮದೇವ. ಆದ್ರೆ ಅವರನ್ನ ಅದೃಶ್ಯ ಮಾಡಿ ಎಲ್ಲಿಡೋದು? ಅದನ್ನ ನನಗೆ ಬಿಟ್ಬಿಡಿ. ನಾನು ಅವ್ರನ್ನ ಎಂತ ಸ್ಥಳದಲ್ಲಿ ಇಡ್ತೀನಿ ಅಂದ್ರೆ ಸ್ವರ್ಗದ ಹಾಗೆ ಸುಂದರವಾಗಿರುತ್ತೆ, ಯಾರಿಗೂ ಗೊತ್ತಾಗೋದೂ ಇಲ್ಲ. ಎಂತ ಸ್ಥಳ ಅಂದ್ರೆ ಅವರು ಅಲ್ಲಿಂದ ಹಿಂತಿರುಗೋಕೆ ಇಷ್ಟನೂ ಪಡೋದಿಲ್ಲ. ಆ ಸ್ಥಳಕ್ಕೆ ಅವರು ನಿಮಗೆ ಯಾವಾಗ್ಲೂ ಕೃತಜ್ಞರಾಗಿರ್ತಾರೆ. ಆದ್ರೆ ಒಂದು ಸಾರಿ, ಒಂದೇ ಒಂದು ಸಾರಿ ಕೃಷ್ಣನಿಗೆ ಸೋಲಾದ್ರೆ ನಾವು ಮತ್ತೆ ಅವರನ್ನ ವೃಂದಾವನಕ್ಕೆ ಕಳಿಸ್ಬಿಡೋಣ. ನಿನ್ನ ಈ ಯೋಜನೆ ತುಂಬಾ ಅದ್ಭುತವಾಗಿದೆ ಶುಕ್ರಾಚಾರ್ಯ. ಧನ್ಯವಾದ ಬ್ರಹ್ಮದೇವ. ಈಗ ನೀವು ಆದಷ್ಟು ಬೇಗ ಅವರನ್ನ ಅದೃಶ್ಯ ಮಾಡಿ ನನ್ನ ಬಳಿ ಕಳಿಸ್ಬಿಡಿ. ನನ್ನ ಆಸೆ ಏನಂದ್ರೆ ಈ ಬ್ರಹ್ಮಾಂಡದ ನಿರ್ಮಾತೃಗೆ ಗೌರವ ಮತ್ತೆ ಸಿಗಬೇಕು ಅನ್ನೋದು. ಹಾಗೆ ಆ ಕೃಷ್ಣನಿಗೆ ಸೋಲಾಗಬೇಕು ಅನ್ನೋದು. ಬ್ರಹ್ಮದೇವ ಏನ್ ಮಾಡಕ್ ಹೋಗ್ತಾ ಇದ್ದಾರೋ ಅದು ಎಂದಿಗೂ ಸರಿಯಾಗಲ್ಲ ಗೌರಿ. ಇದನ್ನ ಬ್ರಹ್ಮದೇವ ಸ್ವತಃ ಮಾಡ್ತಿಲ್ಲ, ಅವರ ಅಹಂಕಾರ ಅವರಿಂದ ಮಾಡಿಸ್ತಿದೆ. ಮಹಾದೇವ, ನನ್ನ ಪ್ರಕಾರ ನೀವಿದ್ರಲ್ಲಿ ಹಸ್ತಕ್ಷೇಪ ಮಾಡಲೇಬೇಕು. ನಾನು ನಿನಗೆ ಮಾತು ಕೊಡ್ತೀನಿ, ಏನಾದರೂ ಆಗ್ಬಾರ್ದಾಗೋ ಮೊದಲೇ ನಾನು ಹಸ್ತಕ್ಷೇಪ ಮಾಡ್ತೀನಿ. ಆದರೆ ಈ ಸಮಯದಲ್ಲಿ ನನಗೆ ಅನಿಸ್ತಾ ಇದೆ ಅಂದ್ರೆ ಬ್ರಹ್ಮದೇವ ಇದರೆಲ್ಲದರ ಮಧ್ಯೆ ತಮ್ಮ ಅಹಂಕಾರನ ತರಬಾರ್ದಿತ್ತು. ಮುಖ್ಯಸ್ಥರೇ, ನಾವು ಎಲ್ಲ ಕಡೆನೂ ಹುಡುಕಿದ್ವಿ, ಆದರೆ ಹಸುಗಳು ಸಿಗ್ಲೇ ಇಲ್ಲ. ಕಾಡಲ್ಲೂ ಹುಡುಕಿದ್ವಿ. ತುಂಬಾ ರಾತ್ರಿ ಆಗಿರೋದ್ರಿಂದ ಕಾಡಲ್ಲಿ ನಮ್ಮ ಹಸುಗಳು ಭಯ ಬಿದ್ದು ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ನೀವು ಚಿಂತೆ ಮಾಡಬೇಡಿ, ಬೆಳಿಗ್ಗೆ ಮತ್ತೆ ನಾವು ಹಸುಗಳನ್ನ ಹುಡುಕೋಕೆ ಹೋಗೋಣ. ನೀವು ನೋಡ್ತೀರಿ, ನಮ್ಮ ಹಸುಗಳು ನಮಗೆ ಖಂಡಿತ ಸಿಕ್ಕೇ ಸಿಗತ್ವೆ.
ಅಶ್ವಥಾ. ಏನ್ ಸ್ವಾಮಿ? ನಡಿ ಮಲಗು. ಈಗ ಈ ತಮ್ಮ ಯಾವ ಲೀಲೆ ಮಾಡಕ್ಕೆ ಹೊರಟಿದ್ದಾನೆ? ಶ್ಯಾಮ, ಏನ್ ಮಾಡ್ತಿದ್ಯಾ ಕಂದ? ನಿನಗ್ ನಿದ್ದೆ ಬರ್ಲಿಲ್ವಾ? ಸರಿ ಸರಿ ಬಾ, ಅಮ್ಮನ ಪಕ್ಕದಲ್ಲೇ ಮಲ್ಕೋ. ಯಾಕಂದ್ರೆ ಅಮ್ಮನ್ಗೆ ವಿಷಯ ಹೇಳೋದು ತುಂಬಾ ವಿಶೇಷವಾದದ್ದು. ವೃಂದಾವನದಲ್ಲಿ ಏನೋ ನಡೀತಾ ಇದೆ ಅಂತ. ವೃಂದಾವನ ಮೊದ್ಲು ಹೇಗಿತ್ತು ಹಾಗಿಲ್ಲ ಅಂತ. ನನ್ಗೆ ಅರ್ಥ ಆಗ್ಲಿಲ್ಲ ತಮ್ಮ. ನಿನ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಣ್ಣ. ನೀನು ಏನ್ ಮಾತಾಡ್ತಾ ಇದೀಯ? ಹಾಗಾಗೋದಕ್ಕೆ ಹೇಗ್ ಸಾಧ್ಯ? ನಿನಗೆಲ್ಲೋ ಭ್ರಮೆ ಆಗಿದೆ ಅಂತ ಅನ್ಸುತ್ತೆ, ಇಲ್ಲ ದುಸ್ವಪ್ನ ಕಂಡಿರ್ತೀಯ. ಹಾಗೆ ನಿನಗೆ ವಿಶ್ರಾಂತಿ ಅಗತ್ಯ ಇದೆ ಯಶೋಧ. ನಡಿ ಮಲುಕು. ಇದೆಲ್ಲ ಯಾಕ್ ಮಾಡ್ದೆ ತಮ್ಮ? ಅಣ್ಣ, ಇದನ್ನೆಲ್ಲ ಬ್ರಹ್ಮದೇವ ಮಾಡಿದ್ದಾರೆ. ಆದ್ರೆ ಇದನ್ನೆಲ್ಲ ಅಮ್ಮಂಗೆ ತೋರಿಸೋ ಅಗತ್ಯ ಏನಿತ್ತು ತಮ್ಮ? ಅಮ್ಮ ಇದನ್ನೆಲ್ಲ ನೋಡಿದ್ದಕ್ಕೇನೆ ಬ್ರಹ್ಮದೇವನಿಗೆ ಗೊತ್ತಾಗಿದ್ದು ತಾವು ತಮ್ಮ ಆಟದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಹೌದಾ? ಈಗ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಅವರು ತಮ್ಮ ಆಟದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ.
ನೀನೇನ್ ಮಾಡ್ತೀಯ ತಮ್ಮ? ನಾನು ಬ್ರಹ್ಮದೇವರ ಭ್ರಮೆಯನ್ನ ಮುರಿತೀನಿ. ಇದರಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಜಾಗ ಅದ್ಭುತವಾಗಿದೆ, ಆದರೆ ಇದು ನಮ್ಮ ವೃಂದಾವನ ಇದ್ದ ಹಾಗಿಲ್ಲ. ಅಂದಾಗೆ ನಾವೆಲ್ಲ ಎಲ್ಲಿದ್ದೀವಿ? ನಾವಿಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ನಾವಿಲ್ಲಿ ಇರಬಾರ್ದಿತ್ತು. ನಾವು ಆದಷ್ಟು ಬೇಗ ವೃಂದಾವನಕ್ಕೆ ಹೋಗ್ಬೇಕು, ನಮ್ಮ ವೃಂದಾವನಕ್ಕೆ. ನೀವು ಇವರ ಚಿಂತೆ ಮಾಡಬೇಡಿ ಬ್ರಹ್ಮದೇವ. ನೀವು ಕೃಷ್ಣಂಗೆ ಸಾಬೀತು ಮಾಡಿಬಿಡಿ, ಅವನು ಮಾಡಿದ ನಿರ್ಮಾಣ ನೀವು ಮಾಡಿರೋ ನಿರ್ಮಾಣಕ್ಕಿಂತ ಸುಂದರವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಕೃಷ್ಣ ಎಷ್ಟೇ ಮಾಯೆ ಮಾಡಲಿ, ಆದರೆ ಈ ಮಾಯೆಯಲ್ಲಿ ಇರೋ ಮನುಷ್ಯರು ನಿಜವಾದವರಲ್ಲ. ಇದು ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನೇ ಸ್ವತಃ ಹೋಗಿ ಇದನ್ನ ಖಚಿತ ಮಾಡ್ಕೋತೀನಿ. ಖಂಡಿತ ಬ್ರಹ್ಮದೇವ, ನಾನು ನೀವು ಬರೋದಿಕ್ಕೆ ಕಾಯ್ತಾ ಇದ್ದೀನಿ.